ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಇವತ್ತು ಮೌರ್ಯ ಸರ್ಕಲ್ ನಿಂದ ಬಸವೇಶ್ವರ ಸರ್ಕಲ್ ತನಕ ಕಲಿಯುಗದ ಕರ್ಣ ಅಂದ್ರೆ ಸ್ಯಾಂಡಲ್ವುಡ್ ನ ಕರ್ಣ ಡಾಕ್ಟರ್ ಅಂಬರೀಷ್ ಅವರ ಹೆಸರನ್ನ ರೇಸ್ ಕೋರ್ಸ್ ರಸ್ತೆಗೆ ಇಟ್ಟಿದ್ದಾರೆ. ಅದು ಯಾಕೆ ಏನು ಅನ್ನೋದನ್ನ ಕೇಳಿದಾಗ ಎಲ್ಲರೂ ಹೇಳೋದು ಅಂಬರೀಷ್ ಅವರಿಗೆ ತುಂಬಾ ಪ್ರಿಯವಾದ ರಸ್ತೆ ಮತ್ತು ತಾನು ಇಷ್ಟಪಟ್ಟು ಬರುತ್ತಿದ್ದಂತ ರಸ್ತೆ ಅಂತ ಹೇಳ್ತಾರೆ. ಆದರೆ ಅಸಲಿ ವಿಚಾರ ಬೇರೆ. ಈ ವಿಚಾರ ಏನು ಅನ್ನೋದು ತಿಳ್ಕೊಳ್ಳೋಣ. ಮೇಡಮ್ ಎಲ್ಲರಿಗೂ ನಮಸ್ಕಾರ. ನೀವು ಎಲ್ಲರೂ ಜೈ ಅಂತಿದ್ದು ನೋಡಿ ಮತ್ತು ಅವರು ಕಥೆನ ಕೇಳ್ತಿದ್ದು ನೋಡಿ ಅಂಬರೀಷ್ ಅವ್ರಿಗೂ ಸ್ವಲ್ಪ ಇದ್ದೀನಿ ಅಂತ ಹೇಳಿ ಆ ವಿಚಾರ ಕೇಳಿ ಬಹಳ ಖುಷಿ ಆಯ್ತು. ಏನ್ ಆಕ್ಚುಲಿ ಯಾಕೆ ಅಷ್ಟು ಅಭಿಮಾನ ಅವ್ರ ಮೇಲೆ ನಿಮ್ಗೆ? ನಮ್ಗೆ ಅಭಿಮಾನ ಯಾಕೆ ಅಂದ್ರೆ ರೇಸ್ ಕೋರ್ಸ್ ಅಲ್ಲಿ ಬಂದ್ರೆ ಸ್ಟ್ರೈಟ್ ಫಾರ್ವರ್ಡ್. ಸ್ಟ್ರೈಟ್ ಅಂದ್ರೆ ಸ್ಟ್ರೈಟ್, ಏನ್ ಹಿಂದೆ ಮುಂದೆ ಏನು ಮಾತಾಡ್ತಾ ಇರ್ಲಿಲ್ಲ. ನಮಗೂ ಅಷ್ಟೇ ಏನಾದ್ರು ಅನ್ಬೇಕಾದ್ರೂ ಅನ್ನೋರು ಅವ್ರ ಆಡಿ ಗೆದ್ರೆ ನಮ್ಗೆ ಟಿಪ್ಸ್ ಕೊಡ್ತಾ ಇದ್ರು ಸರ್. ಸ್ಟೀವರ್ಡ್ ಬಾಕ್ಸ್ ಅಲ್ಲಿ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಸ್ಟೀವರ್ಡ್ ಬಾಕ್ಸ್ ಅಲ್ಲಿ ಏನಾದ್ರು ನಾವು ಬಿದ್ರೆ ನಮ್ಗೆ ಟಿಪ್ಸ್ ಕೊಡ್ತಾ ಇದ್ರು. ರೇಸ್ ಕೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ 39 ಇಯರ್ಸ್ ಇಂದ. ನಾನು ಅವ್ರನ್ನ ನೋಡಿದೀನಿ. ನಾನು ಸೇರಿ 39 ಇಯರ್ಸ್ ಆಯ್ತು ರೇಸ್ ಕೋರ್ಸ್ ಗೆ. 39 ವರ್ಷದಿಂದ ಅವ್ರ ಅಶೋಕ್ ಭಂಡಾರಿ ಸರ್ ಜೊತೆಗೆ ಬರ್ತಾ ಇದ್ರು. ಆಮೇಲೆ 2000 ಅಲ್ಲಿ ಸಿ ಎನ್ ನಟರ ಸರ್ ಚೇರ್ಮನ್ ಆಗಿದ್ರು. ಅವಾಗ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡ್ಬಂದು ಕಪ್ ಕೊಡ್ಸಿದ್ರು, ನ್ಯೂ ಇಯರ್ ಕಪ್. ಅವಾಗಂತೂ ರಾಜ್ಕುಮಾರ್ ಬರ್ದೇ ಇದ್ದಿರೋರ್ನು ಕರ್ಕೊಂಡ್ಬಂದ್ಬಿಟ್ರು ರೇಸ್ ಕೋರ್ಸ್ ಒಳಗಡೆ. ಆಮೇಲೆ ಇನ್ನೊಂದೇನಂದ್ರೆ ನಮ್ಗೆ ಎಲ್ಲ ಆಕ್ಟ್ರೆಸ್ ಬರ್ತಾ ಇದ್ದಿದ್ದು ಅಂಬರೀಷ್ ಸರ್ ಕಡೆಯಿಂದಾನೆ. ನಮ್ಗೆ ರಜನಿಕಾಂತ್ ಇರ್ಬೋದು, ತೆಲುಗೆ ಬಂದಿದ್ರು ಸರ್. ಕಪ್ ಶರ್ಟ್ ಕಪ್ ಪ್ಯಾಂಟ್ ಇನ್ನ ಜ್ಞಾಪಕ ಇದೆ ನನಗೆ. ಅವ್ರು ಬಂದಿದ್ದಿದ್ದು ತೆಲುಗು ಆಕ್ಟ್ರೆಸ್ ಮೋಹನ್ ಬಾಬು, ಜೈ ಜಗದೀಶು, ವಿಜಯಲಕ್ಷ್ಮಿ ಸಿಂಗ್. ಮೊದಲು ವಿಜಯಲಕ್ಷ್ಮಿ ಸಿಂಗ್ ಜೊತೆ ಇಬ್ರು ಒಟ್ಟು, ಜೈ ಜಗದೀಶು ಮತ್ತೆ ಅಂಬರೀಷು ಒಟ್ಟಿಗೆ ಕೂರ್ತಾ ಇದ್ದಿದ್ದು ಒಟ್ಟಿಗೆ ಇದ್ದು ಜಯಪ್ರದಾ ಎಲ್ಲರೂ. ಇಂಥ ಆಕ್ಟ್ರೆಸ್ ಇಲ್ಲ ನಂಗಿಲ್ಲ. ಭಾರತಿ, ವಿಷ್ಣುವರ್ಧನ್ ಪ್ರತಿಯೊಬ್ರು ಇನ್ನು ಕರ್ಕೊಂಡ್ ಬಂದಿರೋದಂದ್ರೆ ಅವರೇ ಸರ್ ಒಳಗಡೆ. ಹೇಮ ಚೌಧರಿ ಮೇಡಮು ಬಂದಿದ್ರು. ಹೋಗೆ ಹಿಂಗೆ ಮಾತಾಡಿಸ್ತಾ ಇದ್ದಿದ್ದು. ಇವಳೊಂದು ಫೋಟೋ ಹಿಡಿಸ್ಕೊಳಕ್ ಹೋದ್ರೆ ಇವಳು ನನ್ ಬಣ್ಣನೇ, ನಿನ್ ನನ್ ಬಣ್ಣನೆ ಬಾ, ಅದೇನು ಹಿಡ್ ನಿಂತ್ಕೊಂಡ್ ನೋಡು ಆರಾಮಾಗಿ ನಾವ್ ಹಿಂಗ್ ಕೈ ಹಾಕ್ತಾ ಇದ್ವಿ. ಏನು ಅನ್ಕೊಳ್ತಾ ಇರ್ಲಿಲ್ಲ ಕೈ ಹಾಕಿ ನಿಂತ್ಕೊಂಡು ಫೋಟೋ ತೆಗಿಸ್ತಾ ಇದ್ದಿದ್ದು. ನೀವು ಬನ್ನಿ ಅಂದ್ರೆ ನಿಂಗೆ ಎಷ್ಟು ಫೋಟೋ ಬೇಕು ಎಷ್ಟು ಇಟ್ಕೊಂಡಿಯಾ ನೀನು ಅಂತಾನು ಬೈಯೋರು, ಟಿಪ್ಸ್ ಕೊಡೋರು, ಗೆದ್ರೆ ಮಾಡೋರು, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದೇ ಸೋಲ್ಲಿ ಗೆಲ್ಲಿ ಮನುಷ್ಯ ಕುಗ್ಗದ್ಲ ಹಿಗ್ಗಲ್ಲ ಒಂದೇ. ಅಂಬರೀಷ್ ನಾನ್ ಬಂದು 25 ವರ್ಷ ಆಯ್ತು. ಅಂಬರೀಷ್ಗೂ ರೇಸ್ ಕೋರ್ಸ್ಗೂ 40 ವರ್ಷ ಸಂಬಂಧ. ಇವಾಗ ಏನಂದ್ರೆ ಸಂತೋಷ, ನಮ್ಮ ರೇಸ್ ಕೋರ್ಸ್ ಪ್ರಿಯ ಅಂಬರೀಷ್ ಅವರಾಗಿರೋದ್ರಿಂದ ನಮ್ಗೆ ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಹೆಸರಿಕ್ಕಿರೋದಕ್ಕೆ ಬಹಳ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ. ಬಸವರಾಜ್ ಬೊಮ್ಮಾಯಿ ಸಾರ್ಗೆ, ಮಾನ್ಯ ಮುಖ್ಯಮಂತ್ರಿ ಸರ್ ಅವ್ರಿಗೆ ಬಹಳ ಧನ್ಯವಾದಗಳನ್ನು ತಿಳಿಸ್ತೇನೆ ಹೇಳ್ಬೇಕಂದ್ರೆ. ಯಾಕೆಂದ್ರೆ ನಮ್ಗೆ ಬಹಳ ಸಂತೋಷ ಆಯ್ತು ಹೇಳ್ಬೇಕಂದ್ರೆ. ಆ ಸಂತೋಷಕ್ಕೆ ಮಿತಿನೇ ಇಲ್ಲ ಸರ್ ಹೇಳ್ಬೇಕಂದ್ರೆ. ಯಾಕೆಂದ್ರೆ ಅವ್ರು ಬರೋ ಸ್ಟೈಲ್ ನಾವು ಕಾಯ್ಕೊಂಡು ಕೂತ್ಕೊಳ್ತಾ ಇದ್ವಿ. ಬೆಂಗಳೂರು ರೇಸ್ ಆದ್ರೆ ಏ ಇವತ್ತು ಅಂಬರೀಷ್ ಬರ್ತಾರೆ, ಏ ಇವತ್ತು ಅಂಬರೀಷ್ ಬರ್ತಾರೆ, ಅಯ್ಯೋ ಕಣ್ಣು ಕಣ್ಣನ್ನು ಬಿಟ್ಟಿಸ್ತಾರಲ್ಲ ಕ್ಯಾಂಟೀನ್ ಹೋಗ್ತಾರಲ್ಲ ಯಾವಾಗ ಬರ್ತಾರೆ ಅನ್ಬಿಟ್ಟು ಕಾಯ್ತಾ ಇದ್ವಿ ಗೇಟ್ ಅಲ್ಲಿ ಯಾವಾಗ ಬರ್ತಾರೆ ಒಳಗಡೆ ಅಂಬರೀಷ್ ಸರ್ ಯಾವಾಗ ಬರ್ತಾರೆ. ಒಂಥರ ಅಷ್ಟು ಚೆನ್ನಾಗಿತ್ತು ಸರ್ ನಮ್ಗೆ ಕ್ರೇಜಿ ಹೇಳ್ಬೇಕು. ಅವ್ರಿಗೆ ಟಿಕೆಟ್ ಹೊಡಿಬೇಕು ಅಂದ್ರೆ ನಮಗೆ ಖುಷಿ ಆಗ್ತಿತ್ತು. ಅವ್ರು ಗೆದ್ದಿದ್ದಾದ್ಮೇಲೆ ನಮ್ಗೆ ಟಿಪ್ಸ್ ಗಳು ಕೊಡ್ತಾ ಇದ್ರು, 1000 ಗಟ್ಟಲೆ ಎಲ್ರಿಗೂ ನೀವೇ ನೀವೇ ಎಲ್ಲ ಹಂಚ್ಕೊಬಿಡಿ ಅಂತ ಅಂದ್ಬಿಟ್ಟು ಎಲ್ಲ ಕೊಡ್ತಾ ಇದ್ರು. ನನ್ನ ಮಗ ಅವ್ರ ಫ್ಯಾನ್ ಅಂತಂದ್ಬಿಟ್ಟು ಒಂದ್ಸರಿ ಕೇಳಿದ್ದಕ್ಕೆ ಇದನ್ನ ಆಟೋಗ್ರಾಫ್ ಮಾಡಿ ಕೊಟ್ಟಿದ್ರು. ಪ್ರೀತಿಯ ಅಂಬಿ ಅಂತಂದ್ಬಿಟ್ಟು ಕನ್ನಡದಲ್ಲಿ ಬರೆದಿದ್ದೀನಿ, ಪರವಾಗಿಲ್ಲ ಅರ್ಥ ಆಗುತ್ತೆ ನಮ್ಮ ಮಾ ಮಗನ್ಗೆ ಕನ್ನಡ ಅಭಿಮಾನಿ ಸರ್ ಅವನು ಅಂತಂದ್ಬಿಟ್ಟು ಹೇಳಿ ಅದು ಇನ್ನ ಇಟ್ಟಿದ್ದೀನಿ ನಮ್ಮ ಮನೇಲಿ ನನ್ನ ಮಗನ. ನಮ್ ನೆನಪೇನಿದೆ ಸರ್ ಅವ್ರ ಹೆಸರಿಟ್ಟಿದ್ದು ತುಂಬಾ ಸಂತೋಷ ಆಯ್ತು. ರೇಸ್ ಕೋರ್ಸ್ ರಸ್ತೆಗೆ ಅವ್ರ ಹೆಸರಿಂದ ನಾವೆಲ್ಲ ಇನ್ನೂ ಒಂದು ಒಳ್ಳೆ ಅಭಿಮಾನ ಬೆಳೆಯಿತು ನಮ್ಮಲ್ಲಿ, ಇನ್ನೂ ಒಂದು ಬಾಂಧವ್ಯತೆ ನಮ್ಮಲ್ಲಿ ಹೆಚ್ಚಾಯ್ತು. ನಾವು ತುಂಬಾ ಮಿಸ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಆ ಹೆಸರು ಇಲ್ಲಿ ಇಟ್ಟಿರೋದ್ರಿಂದ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಆದ್ರೆ ಮುಂಚೆನೆ ಮಾಡಬೇಕಿತ್ತು, ತಡವಾಗಿ ಮಾಡಿದ್ದಾರೆ, ಧನ್ಯವಾದಗಳು. ಆಯ್ತು, ಥ್ಯಾಂಕ್ ಯು. ನೋಡಿದ್ರಲ್ಲ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರಿಗೆ ರೆಬಲ್ ಆದ ಅಭಿಮಾನಿ ಫಿಮೇಲ್ ಅಭಿಮಾನಿಗಳು ಇದ್ರು ಅಂತ ಹೇಳಿ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್.